ಎಲ್ಲರಿಗೂ ಶುಭೋದಯ. ಈಗಿನ ಕಾಲದಲ್ಲಿ ಮುಂದುವರಿದ ತಂತ್ರಜ್ಞಾನದಲ್ಲಿ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸೋದು ಅನ್ನೋದೇ ಪಾಲಕರಿಗೆ ದೊಡ್ಡ ಸವಾಲು. ಈ ವಿಷಯದಲ್ಲಿ ನಮ್ಮ ಸಂಸ್ಕೃತಜ್ಞರು ಹೇಳ್ತಾರೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತ ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್. ಮಗು ಹುಟ್ಟಿ ಆರಂಭದ 5 ವರ್ಷದವರೆಗೆ ತುಂಬಾ ಪ್ರೀತಿಯಿಂದ ಲಾಲನೆ ಪಾಲನೆಯನ್ನ ಮಾಡಬೇಕು. ಈ ವಯಸ್ಸಿನಲ್ಲಿ ಏಟ್ ಹಾಕೋದಕ್ಕೆಲ್ಲ ಅವಕಾಶ ಇಲ್ಲ. ನಮ್ಮ ಮಿತಿಗೆ ಮೀರಿದ ಪ್ರೀತಿಯನ್ನ ನೀಡಬೇಕು, ಮುದ್ದಾಡಬೇಕು, ಆಟಕ್ಕೆ ಸಾಮಾನನ್ನ ತಂದುಕೊಡಬೇಕು. ಸಾಯಂಕಾಲದಲ್ಲಿ ನಾವು ಫ್ರೀ ಇದ್ರೆ ಮಗುವನ್ನ ಎತ್ತುಕೊಂಡು ಓಡಾಡುತ್ತಾ ಎಲ್ಲಾ ವಸ್ತುಗಳ ಪರಿಚಯವನ್ನ ಮಾಡಿಕೊಡಬೇಕು. ಇದು ಪುಸ್ತಕ, ಇದು ಟಿವಿ, ಇದು ಗಿಡ, ಇದು ಬಳ್ಳಿ, ಇದು ಬೈಕು, ಇದು ಕಾರು ಇತ್ಯಾದಿ ಆಗಿ. ಇನ್ನು ದಶವರ್ಷಾಣಿ ತಾಟಯೇ, ಇನ್ನು ಮುಂದಿನ 10 ವರ್ಷ ಅಂತಂದ್ರೆ 6ನೇ ವಯಸ್ಸಿನಿಂದ 15ನೇ ವಯಸ್ಸಿನವರೆಗೆ ಹೊಡೆಯುತ್ತಾ ಬಡಿಯುತ್ತಾ ಗದರಿಸುತ್ತಾ ಬೈಯುತ್ತಾ ಬುದ್ಧಿಯನ್ನ ಕಲಿಸ್ತಾ ಬೆಳೆಸ್ತಾ ಹೋಗಬೇಕು. ಉದಾಹರಣೆಗೆ ಮಗು ಸ್ಕೂಲಿಗೆ ಹೋಗಿರುತ್ತೆ, ಹೋದಾಗ ಕ್ಲಾಸ್ಮೇಟ್ ಯಾರೋ ಒಬ್ಬ ಪೆನ್ ಅನ್ನ ಅಥವಾ ಪೆನ್ಸಿಲ್ ಅನ್ನ ತಂದಿರೋದನ್ನ ನೋಡುತ್ತೆ, ಅದು ತುಂಬಾ ಇಷ್ಟ ಆಗುತ್ತೆ, ಅದನ್ನ ಕದ್ಕೊಂಡು ತನ್ನ ಬ್ಯಾಗಿನ ಒಳಗಡೆ ಹಾಕೊಂಡು ಬರುತ್ತೆ. ಅದನ್ನ ಹುಡುಕಿ ಮಗುವಿಗೆ 2 ಏಟ್ ಅನ್ನ ಹಾಕಬೇಕು. ಯಾವುದೇ ಕಾರಣಕ್ಕೂ ಕಪಾಲಕ್ಕೆ ಅಥವಾ ತಲೆ ಮೇಲೆಲ್ಲ ಹೊಡೆದಕ್ಕೆ ಹೋಗಬಾರದು, ಬೆನ್ನಿಗೆ ಹೊಡಿಬೇಕು. ಏ ಅಂತ ಆರಂಭದಲ್ಲಿ ಗದರಿಸಬೇಕು, ರೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಿನಗೆ ಕಲ್ಲು ಮಣ್ಣು ಗಿಡ ಬಳ್ಳಿ ಮುಳ್ಳೆಲ್ಲ ಸಿಗತ್ತೆ, ಅದನ್ನ ಬ್ಯಾಗ್ ಒಳಗಡೆ ತುಂಬ ಬರ್ತೀಯೇನೋ, ಇಲ್ಲ ತಾನೆ ಪರದ್ರವ್ಯಾಣಿ ಲೋಷ್ಟವತು, ಬೇರೆಯವರ ವಸ್ತುನ ಯಾವುದೇ ಕಾರಣಕ್ಕೂ ಮುಟ್ಟೋದಕ್ಕೆ ಹೋಗ್ಬಾರ್ದು. ಇನ್ ಮುಂದೆ ಯಾವ್ದಾದ್ರು ಒಂದು ವಸ್ತುವನ್ನ ಕದ್ಕೋ ಬಂದೆ ಅಂತ ಹೇಳಾದ್ರೆ ನಿನ್ ಹಲ್ಲು ಉದುರಿಸ್ಬಿಡ್ತೀನಿ ನೋಡು ಅಂತ ಗದರಿಸ್ಬೇಕು. ಹೀಗೆ ಗದರಿಸುತ್ತಾ ಬೈಯುತ್ತಾ ಹೊಡೆಯುತ್ತಾ ಅವರನ್ನ ಬೆಳೆಸ್ತಾ ಹೋಗ್ಬೇಕು. ಮುಂದೆ ಯಾಕೆಂತ ಕೇಳಿದ್ರೆ, ಲಾಲಯೇತ್ ಬಹವೋ ದೋಷಾಹ ತರ್ಜನಾತ್ ಬಹವೋ ಗುಣಾಹ ಎಂಬುದಾಗಿ ಹೇಳ್ತಾರೆ. ತುಂಬಾ ಈ ವಯಸ್ಸಿನ ತುಂಬಾ ಪ್ರೀತಿ ಮಾಡ್ತಾ ಇದ್ರೆ ತುಂಬಾ ದೋಷಗಳು ಬಂದು ಸೇರ್ಕೊಳ್ಳುತ್ತೆ, ಅದೇ ಗದರಿಸ್ತಾ ಇದ್ರೆ ಒಳ್ಳೆ ಗುಣಗಳು ಸೇರುತ್ತೆ ಎಂಬುದಾಗಿ ಹೇಳ್ತಾರೆ. ಇನ್ನು ಮುಂದೆ ಪ್ರಾಪ್ತೇತ ಷೋಡಶೆ ವರ್ಷೆ, 16ನೇ ವಯಸ್ಸು ಕಾಲಿಡ್ತಾ ಇದ್ದ ಹಾಗೆ ಪುತ್ರಂ ಮಿತ್ರವದಾಚರೇತ್, ಮಗನನ್ನ ಅಥವಾ ಮಗಳನ್ನ ಮಿತ್ರನಂತೆ ನೋಡ್ಕೊಳ್ಬೇಕು. ಈ ವಯಸ್ಸಿನಲ್ಲಿ ಹೊಡೆಯುವುದಕ್ಕೆ ಬೈಯೋದಕ್ಕೆ ಗದರಿಸೋದಕ್ಕೆಲ್ಲ ಅವಕಾಶ ಇಲ್ವೇ ಇಲ್ಲ. ಆ ರೀತಿ ಮಾಡೋದಕ್ಕೆ ಹೋಗ್ಬಾರದು. ಮಾಡಿದ್ರೆ ಒಂದು ಅವರು ನಮ್ಮ ಮೇಲೆ ತಿರುಗಿಬಿಡ್ತಾರೆ, ಇಲ್ಲ ಅಂತಂದ್ರೆ ಮನೆ ಬಿಟ್ಟು ಎಲ್ಲೋ ಹೊರಟೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಉದಾಹರಣೆ ಅಂತಂದ್ರೆ, ನಾವು ಕುದುರೆ ಬಂಡಿಯ ಮೇಲೆ ಹೋಗ್ತಾ ಇರಬೇಕಾದ್ರೆ ಆ ಕುದುರೆ ಬಂಡಿ ಸ್ಪೀಡ್ ಆಗಿ ಹೋಗ್ಬೇಕು ಅಂತಂದ್ರೆ ನಾವು ಬಂಡಿ ಮೇಲೆ ಹೊಡೆಯೋದಿಲ್ಲ, ಕುದುರೆಗೆ ಹೊಡಿತೇವೆ. ಅದೇ ರೀತಿಯಲ್ಲಿ ಮಕ್ಕಳ ಶರೀರಕ್ಕೆ ಹೊಡೆದಕ್ಕೆ ಹೋಗ್ಬಾರದು, ಮಕ್ಕಳ ಮನಸ್ಸಿಗೆ ನಾವು ಹೊಡಿಬೇಕು. ಈ ಸಮಯದಲ್ಲಿ ಸರಿಯಾದ ಬುದ್ಧಿವಾದವನ್ನು ಹೇಳಬೇಕು. ಹಾಗಂತ ನೋಡು ಪಕ್ಕದ ಮನೆ ಗಣೇಶ ಹೇಗಿದ್ದಾನೆ, ನೀ ನೋಡು ಹೀಗಿದ್ಯಾ ಅಂತ ಬೇರೆಯವರಿಗೆ ಹೋಲಿಕೆಯನ್ನ ಮಾಡ್ತಾ ಕಿಂಡಲನ್ನೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ಈ 16ರಿಂದ 25ನೇ ವಯಸ್ಸು ಅತ್ಯಂತ ಸೂಕ್ಷ್ಮವಾಗಿರುವಂತದ್ದು. ಸೂಕ್ಷ್ಮವಾಗಿ ಅವರನ್ನ ಗಮನಿಸುತ್ತಾ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಸಂಸ್ಕಾರವನ್ನ ನೀಡುವಂಥದ್ದು. ಅವರೇನಾದ್ರೂ ಮೊಬೈಲ್ ಅಥವಾ ಬೈಕ್ ಅನ್ನ ಕೇಳಿದ್ರೆ ಆಪ್ಷನ್ ಅನ್ನ ನೀಡಬೇಕು ಅವರಿಗೆ. ಮಿತ್ರನಂತೆ ಉದಾಹರಣೆಯನ್ನ ಕೊಟ್ಟು ಬುದ್ಧಿವಾದವನ್ನ ತಿಳುವಳಿಕೆಯನ್ನ ಹೇಳುವಂತದ್ದು. ನಮ್ಮಲ್ಲಿ ಪ್ರಸಿದ್ಧವಾದ ಒಂದು ಗಾದೆ ಮಾತಿದೆ, ಗಿಡವಾಗಿ ಬಗ್ಗಿತ್ತು ಮರವಾಗಿ ಬಗ್ಗಿತೆ ಅಂತ. ನಮ್ಮ ಮನೆ ಮುಂದೆ ಒಂದು ಹಂಗೆ ಗಿಡವನ್ನ ನೆಡ್ತೇವೆ, ಮನೆಗೆ ನೆರಳನ್ನ ಹಾಗೆ ತಂಪನ್ನ ನೀಡ್ಲಿ ಅಂತ. ಆ ಗಿಡ ಬೆಳೀತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇರುತ್ತೇವೆ. ಆ ಗಿಡ ಬೆಳೆದು ದೊಡ್ಡಾದ ಮೇಲೆ ನಮ್ಮ ಮನೆಯ ಕಟ್ಟಡಕ್ಕೆ ತೊಂದರೆ ಆಗತ್ತೆ ಅಂತ ಆದ್ರೆ ಆ ಗಿಡದ ಪಕ್ಕದಲ್ಲೇ ಒಂದು ಕೋಲನ್ನ ಅಥವಾ ಸಣ್ಣ ಕಂಬವನ್ನ ನೆಟ್ಟು ಗಿಡವನ್ನ ಬಗ್ಗಿಸಿ ದಾರವನ್ನ ಕಟ್ತೇವೆ. ಅದೇ ಸಮಯದ ಮಿತಿ ಮೀರಿ ಬಿಟ್ಟಿದೆ, ಆ ಗಿಡ ಬೆಳೆದಿದೆ, ಗಿಡದ ಕಾಂಡ ಬೆಳೆದಿದೆ, ಮರವಾಗಿದೆ ಅಂತಾದ್ರೆ ಮರವನ್ನ ಬಗ್ಗಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸಂಸ್ಕಾರವನ್ನ ನೀಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.